ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಮತ್ತೊಂದು ರೀತಿಯ ಮೊಸರು ಸಾಸಿವೆ ರೆಸಿಪಿ. ಯಾಕಂತಂದ್ರೆ ಒಣ್ಣೆ ನಾವೇನು ತೋರಿಸಿದ್ದೀವ್ರಿ ಆ ಮೊಸರು ಸಾಸಿವೆ ಭಾಳ ಜನ ಇಷ್ಟಪಟ್ಟಿದ್ರಿ. ಇವತ್ತು ಅದೇ ವರ್ಷನ್ದಾಗನ ಇನ್ನೊಂದು ಅಪ್ಡೇಟೆಡ್ ವರ್ಷನ್ ರೀ, ಕ್ಯಾಪ್ಸಿಕಮ್ ಮೊಸರು ಸಾಸಿವೆ ಅಥವಾ ದಪ್ಪ ಮೆಣಸಿನಕಾಯಿ ಮೊಸರು ಸಾಸಿವೆಯನ್ನು ಭಾಳ ಭಾರಿಯಾಗಿ ಇವತ್ತಿನ ಬಿಡಿದಾಗ ನೋಡಿಬಿಡ್ನೋ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಹಂಗೆ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂದರೆ ಮಾಡಿಬಿಡಿ. ಇದು ಮೊದಲನೇ ರೀತಿಯ ಮೊಸರು ಸಾಸಿವೆ ನೀವು ನೋಡತ್ತಿದ್ದ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೀವು ನೋಡ್ಕೊಂಡು ಬರ್ಬೋದು ನಮ್ಮ ಚಾನಲ್ದಾಗ ಐತ್ರಿ. ಹಂಗೆ ಇವತ್ತು ಕ್ಯಾಪ್ಸಿಕಮ್ ಮೊಸರು ಸಾಸಿವೆಗೆ ನಾವಿಲ್ಲಿ ಒಂದು ಕಪ್ ಮೊಸರನ್ನು ತೊಗೊಂಡಿದ್ದೆವು. ಒಂದು ಕಪ್ ಮೊಸರು ಏನಿತ್ತಿರಲಿಲ್ಲ ಅದನ್ನು ಒಂದು ತಾಲಿ ಒಳಗೆ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ರಿ. ಯಾಕಂತಂದ್ರೆ ತಿಳಿಯಾಗಿ ನಾವೇನು ಮಜ್ಜಿಗೆ ಮಾಡತ್ತಿಲ್ಲ, ಮೊಸರು ಸ್ವಲ್ಪ ಇರಬೇಕ್ರಿ, ಆದರೆ ಸ್ವಲ್ಪ ತಿಳಿ ಅಷ್ಟೇ ಮಾಡ್ಕೊಂತ ನಾವು ಇಟ್ಕೊಂಬಿಡ್ನು. ನೆಕ್ಸ್ಟ್ ಒಂದು ಕಾರು ಕಲ್ಲಾಗ ಏನು ಮಾಡೋಪ್ಪ ಅಂತಂದ್ರೆ ಸ್ವಲ್ಪ ಶುಂಠಿ ರೀ, ಒಂದು ಇಂಚು ಶುಂಠಿ ತೊಗೊರಿ, ಅದನ್ನು ಚಂದಂಗೆ ಕುಟ್ರಿ. ಅದ್ರಾಗ ಒಂದು 5-6 ಬೆಳ್ಳುಳ್ಳಿ ಹೆಸಳು ಹಾಕ್ರಿ. ಎಳ್ಳು ಈ ಹೆಸಳು ಏನು ಹಾಕಿದ ಮೇಲೆ ತ ಚಂದಂಗೆ ಕುಟ್ರಿ. ಆಮೇಲೆ ತ ಒಂದು ಮೆಣಸಿನ್ಕಾಯಿ ಅಥವಾ ನೀವು 2 ಸಣ್ಣ ಮೆಣಸಿನ್ಕಾಯಿ ಇದ್ರೆ ಅವನ್ನ ಹಾಕಿ ಅದರಾದ್ಮೇಲೆ ಅದರೊಳಗೆ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಚಂದಂಗೆ ಆ ಮೆಣಸಿನ್ಕಾಯಿನೂ ನೀವು ಕುಟ್ಟಬೇಕಾಗತ್ರಿ. ಮೆಣಸಿನ್ಕಾಯಿ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ರೀ. ಅದಾದ್ಮೇಲೆ ತ ಅದನ್ನು ಹಿಂಗೆ ಸಣ್ಣಂಗಿ ಪೇಸ್ಟ್ ಮಾಡಿ ಇಡಬೇಕಾಗಂದ್ರೆ ಸ್ವಲ್ಪ ತರಿತರಿಯಾಗಿ ಗೊತ್ತಾತಿರಲಿಲ್ಲ. ಇನ್ನು ಮುಂದಕ್ಕೆ ಒಂದು ಫ್ಯಾನ್ಯಾಗ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಇಲ್ಲಿ ನೋಡ್ಬೋದು ರೀ ನೀವು ಕ್ಯಾಪ್ಸಿಕಮ್ ಏನಂತವ್ರಲ್ಲ ಒಂದು 2 ಕ್ಯಾಪ್ಸಿಕಮ್ನ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೆವು. ಆ ಕ್ಯಾಪ್ಸಿಕಮನ್ನು ಆ ಎಣ್ಣೆಗೆ ತಂದು ಹಾಕಿ ಚಂದಂಗಿ ಫ್ರೈ ಮಾಡಬೇಕಾಕೈತ್ರಿ. ನೋಡಿ ಕ್ಯಾಪ್ಸಿಕಮ್ ಹಾಗೆ ಒಬ್ಬೊಬ್ಬರ ತಿಂತಿರಂಗಿಲ್ಲ, ಅವಾಗ ಅಕಸ್ಮಾತ್ ನಿಮಗೆ ಅಡುಗೆ ಮಾಡೋಕ್ಕೂ ಬೇಜಾರಾಗಿದ್ರೆ ಇದೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ. ಆರಾಮ್ ಸರಿ 2 ಕ್ಯಾಪ್ಸಿಕಮ್ಲೆ ಭಾಳ ಮಸ್ತಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ನೋಡಿ ಈಗ ಕ್ಯಾಪ್ಸಿಕಮ್ ಚಲೋ ತಂಗಿನ ಫ್ರೈ ಆಗತ್ತೆ, ಹೌದಿಲ್ಲ ರೀ? ಸ್ವಲ್ಪ ಟೈಮ್ ತೊಗೋತೈತಿ ಅಷ್ಟೇ. ಅಂದರೆ ಸ್ವಲ್ಪ ಚಲೋ ತಂಗಿ ಬೆಂದು ಅಂತಂದ್ರೆ ನಿಮಗೆ ಚಲೋ ಅಂತಹ ಒಂದು ಕ್ಯಾಪ್ಸಿಕಮ್ ಮೊಸರು ಸಾಸಿವೆ ಬರ್ತೈತಿ. ಈಗ ಅವನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡ ಮತ್ತು ಅದ ಫ್ಯಾನ್ನಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಒಂದು ಇಟಕ್ಕೆ ಕಾಸರಿ ನೀವು, ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಾಡೋಪ್ಪ ಅಂತಂದ್ರೆ ಸಾಸಿವೆ, ಸಾಸಿವೆ ಅಂಥೇಳಿ ಮೊಸರು ಸಾಸಿವೆ ಅಂತ ಐತಿರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗನ ನೀವು ಇಲ್ಲಿ ಸಾಸಿವೆ ಹಾಕ್ಬೇಕ್ರಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ ಹಾಕ್ರಿ, ಅದ್ರ ಜೊತೆ ಬಿಳಿ ಎಳ್ಳು ಇದ್ರೆ ಹಾಕ್ರಿ, ಅದಕ್ಕೊಂದು ಮಸ್ತ್ ಟೇಸ್ಟ್ ಕೊಡ್ತೈತೆ ಅವು ಎಣ್ಣೆಗೆ ಫ್ರೈ ಅದು ಅಂದ್ರೆ. ಹಂಗೆ ಮರಿಲಾರ್ದ ಚುಟುಕಿ ಹಿಂಗೆ ಹಾಕ್ರಿ. ಅದಾದ್ಮೇಲೆ ತ ನೆಕ್ಸ್ಟ್ ಇದಕ್ಕೆ ಉದ್ದಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣನು ಕಟ್ ಮಾಡ್ಬೋದು, ಇಲ್ಲ ನಂಗಿಲ್ಲ ಕಟ್ ಮಾಡಿರಿ. ಆಮೇಲೆ ತ ಅವನು ತಂದು ಇಲ್ಲಿ ಹಾಕಿ ಫ್ರೈ ಮಾಡಿ. ಉಳ್ಳಾಗಡ್ಡಿ ಚಂದಂಗೆ ಅದ್ರ ಕಲರ್ನ ಚೇಂಜ್ ಆಗಬೇಕಂದ್ರೆ ಅಲ್ಲಿ ತಕ್ಕ ನೀವು ಫ್ರೈ ಮಾಡ್ಕೋತಾ ಇರಬೇಕು. ಅದಾದ್ಮೇಲೆ ತ ಫಸ್ಟಿಗೆ ಕುಟ್ಟಿ ಇಟ್ಕೊಂಡಿದ್ರು ನೋಡಿ, ನೆನಪು ಮಾಡ್ಕೊರಿ, ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅದನ್ನು ತಂದಿದ್ರಾಗ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ನಾವು ಇನ್ನೊಂದ್ಸಲ ಚಂದಂಗೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ತ ಒಂದು 2 ಒಣವು ಕೆಂಪು ಮೆಣಸಿನ್ಕಾಯಿ ಹಾಕೋಣ. ಅಂದ್ರೆ ಮೊಸರಿನಾಗ ನಡ್ಬರಕ ಖಾರ ಕಡಿಮೆ ಇದ್ದು ಅಂತ ಕೋರಿ ಭಾಳ ಮಸ್ತ್ ಅನಿಸ್ತಾವ. ಅದಕ್ಕೆ ಒಂದು 2 ಒಣವು ಕೆಂಪು ಮೆಣಸಿನ್ಕಾಯಿ ನೀವು ಹಾಕಿ ಅದಾದ್ಮೇಲೆ ತ ಮತ್ತು ಇದೇಗೇನು ಫ್ರೈ ಮಾಡಿ ಇಟ್ಟಿದ್ರಲ್ಲಿ ಆ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ್ಕಾಯಿ ಅದನ್ನು ಹಾಕಿ ಅದ್ರ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ರೀ, ಸ್ವಲ್ಪ ಅರಿಶಿನ ಪುಡಿ. ಅದಾದ್ಮೇಲೆ ತ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ. ಏಕದಮ್ ಸಿಂಪಲ್ ಐತಿಲ್ಲ ರೆಸಿಪಿ, ನೋಡೋಕ್ಕೇನು ಭಾಳ ಜಂಜಾಟಿಲ್ಲ, ಆದಿಲ್ಲ ಏದಿಲ್ಲ. ಅಂದ ಈ ಮೊಸರು ಸಾಸಿವೆ ಒಬ್ಬೊಬ್ರು ಅಂದ್ರೆ ಈ ಕ್ಯಾಪ್ಸಿಕಮ್ ಮೊಸರು ಸಾಸಿವೆ ಐತಿರಲ್ಲ, ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯೊಳಗೆ ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನಮಗೂ ಕಮೆಂಟ್ನಾಗ ಹೇಳ್ರಿ, ನಾವು ಒಂದ್ಸಲ ಆ ರೀತಿನೂ ಟ್ರೈ ಮಾಡಿ ನೋಡ್ತೀವಿ. ನಾವು ಮಾಡೋದನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಇದಕ್ಕೆ ಅಂದ್ರೆ ಸ್ವಲ್ಪ ಅಲ್ಲರಿ, ನಾವು ಎಷ್ಟು ಮೊಸರು ಮಾಡಿ ಇಟ್ಟಿದ್ದೇವೆ ಆ ಮೊಸರು ಅದ್ರ ಜೊತೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಏಕದಮ್ ಸಿಂಪಲ್ ಆಗಿರುವಂತಹ ದಪ್ಪ ಮೆಣಸಿನ್ಕಾಯಿಯ ಮೊಸರು ಸಾಸಿವೆ ರೆಡಿ ಆಗ್ತೈತೆ. ನೀವು ಬೇಕಂತಂದ್ರೆ ಟೇಸ್ಟ್ ನೋಡ್ರಿ, ಉಪ್ಪದು ಕಡಿಮೆ ಇತ್ತಂದ್ರೆ ಅದನ್ನು ನೀವು ಆ್ಯಡ್ ಮಾಡ್ಕೊರಿ, ಬೇಕಂತಂದ್ರೆ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೊರಿ, ಇಲ್ಲ ಸ್ಕಿಪ್ ಮಾಡಿ. ಇಷ್ಟು ರೀ ಇವತ್ತಿನ ಸಿಂಪಲ್ ಆಗಿರುವಂತಹ ಅತೀ ಮಸ್ತಾಗಿರುವಂತಹ ಒಂದು ಟೈಮ್ ಸೇವಿಂಗ್ ರೆಸಿಪಿ ಅಂತ ಹೇಳ್ಬೋದ್ರಿ, ಹೌದಿಲ್ಲರಿ? ಹಾಗಾದ್ರೆ ಈ ಕ್ಯಾಪ್ಸಿಕಮ್ ಮೊಸರು ಸಾಸಿವೆಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ನಿಮ್ದೈತಿ, ಅದರಾಗ ಬರೆದು ಬಿಡ್ರಿ. ಹಂಗೆ ನೆನಪಿರಲಿ, ಇದು ಸವಿರುಚಿಯ ಸೊಗು ಅನ್ನದಾತ ಸುಖಿ ಬವ. ಧನ್ಯವಾದಗಳು, ನಮಸ್ಕಾರ.